ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಕಾರ್ತಿಕ ಮಾಸ ಅತ್ಯಂತ ಅದ್ಭುತವಾದಂತಹ ಮಾಸ ಅಂತ ಹೇಳ್ಬೋದು. ಕಾರಣ ಈ ಒಂದು ಮಾಸದಲ್ಲಿ ಬರುವಂತಹ ಈ ಒಂದು ವಿಶೇಷವಾದಂತಹ ಪರಿಹಾರ, ಸಣ್ಣ ಪುಟ್ಟದಾದಂತಹ ಪರಿಹಾರವನ್ನು ಮಾಡಿಕೊಂಡು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೋಬಹುದು. ಹಾಗೆಯೇ ಸಾಕ್ಷಾತ್ ಶ್ರೀ ಶಿವನ ಒಂದು ಅನುಗ್ರಹ, ಅದರ ಜೊತೆಗೆ ಭಗವಾನ್ ಶ್ರೀ ವಿಷ್ಣುವಿನ ಅನುಗ್ರಹವು ಸಹ ನಮಗೆ ದೊರೆತದೆ ಅಂತ ಹೇಳ್ಬೋದು. ಹಾಗಾಗಿ ವೀಕ್ಷಕರೇ, ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ, ಪ್ರತಿಯೊಂದು ಹೆಣ್ಣು ಮಕ್ಕಳು ಸಹ ಈ ಒಂದು ವಿಶೇಷವಾಗಿ ತಮ್ಮ ತಮ್ಮ ಮನೆಯಲ್ಲಿ ಈ ಒಂದು ಕಾರ್ತಿಕ ಮಾಸ ಅಂತಂದ್ರೆ ಈ ಒಂದು ದೀಪಾರಾಧನೆ ಮಾಡುವಂತಹ ಮಾಸ ಅಂತ ಹೇಳ್ತಾರೆ. ಕಾರಣ ಲಕ್ಷ್ಮೀ ದೇವಿಯ ಬರುವಿಕೆಯನ್ನ ಎಲ್ಲರೂ ಸಹ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಲಕ್ಷ್ಮೀ ದೇವಿಯು ಈ ಒಂದು ದೀಪದ ಮುಖಾಂತರ ನಮ್ಮ ನಮ್ಮ ಮನೆಗೆ ಬರ್ತಾಳೆ ಅಂತ. ಅದಕ್ಕೋಸ್ಕರ ಈ ಒಂದು ದೀಪವನ್ನ ಹಚ್ಚುವಾಗ ನಾವು ಮನಸ್ಸು ತುಂಬಾ ಕ್ಲೀನ್ ಆಗಿ ಇಟ್ಕೋಬೇಕು. ಅಂದ್ರೆ ಯಾವುದೇ ಕ್ಲೀನ್ ಅಂತಂದ್ರೆ ಹೇಗೆ, ಯಾವುದೇ ರೀತಿಯಂತ ವಿಚಾರ ಮಾಡ್ಕೊಂತ ನಾನು ಅಲ್ಲಿ ಹೋಗ್ಬೇಕಿತ್ತು, ಇಲ್ಲ ಅವ್ರು ಬರ್ತಾ ಇದಾರೆ, ಇಲ್ಲ ಇವ್ರು ಮಾಡ್ಬೇಕು ಅದು ಮಾಡ್ಬೇಕು, ಈ ರೀತಿ ಗಲಿಬಿಲಿ ಗೊಂದಲ ಮಾಡ್ಕೊಂಡ್ರೆ ನೀವು ದೀಪ ಹಚ್ಚಬೇಡಿ. ನೀವು ದೀಪ ಹಚ್ಚುವ ಮುನ್ನ ಮನಸ್ಸು ಶುದ್ಧವಾಗಿ ಇಟ್ಕೊಂಡು ಒಳ್ಳೆಯ ಮನಸ್ಸಿಂದ ನೀವು ನಿಮ್ಮ ಮನೆಯ ದೇವರ ದೀಪವನ್ನು ಹಚ್ಚಿ, ನಂತರ ಈ ಒಂದು ಕಾರ್ತಿಕ ಮಾಸದ ದೀಪ ಅಂತ ಹೇಳಿ ಹಚ್ಚುತ್ತಾರೆ ವೀಕ್ಷಕರೇ. ಬಹಳ ಒಳ್ಳೆಯದು ಈ ರೀತಿ ಹಚ್ಚಿದರೆ. ಈ ರೀತಿಯಾಗಿ ಅವರು ತಮ್ಮ ಮನೆಯ ಮುಂಭಾಗದಲ್ಲಿ, ಅಂದರೆ ತಮ್ಮ ಹೊಸ್ತಿಲಿನ ಬಳಿ, ಹಾಗೆ ತುಳಸಿ ಕಟ್ಟೆ ಹತ್ತಿರ ಅಂತ ಕೂಡ ಹೇಳ್ತಾರೆ. ಪ್ರತಿದಿನ ತುಳಸಿ ಕಟ್ಟೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೂ ಸಹ ಕೆಲವರಿಗೆ ಆಗ್ತಾ ಇರೋದಿಲ್ಲ, ಅಂಥವ್ರು ಅಟ್ ಲೀಸ್ಟ್ ಈ ಒಂದು ಕಾರ್ತಿಕ ಮಾಸದಲ್ಲಾದರೂ ಮಾಡಿದ್ರೆ ತುಂಬ ಒಳ್ಳೆಯ ಫಲವನ್ನು ಪಡಿತಾರೆ ಅಂತ ಹೇಳ್ಬೋದು. ಇಂತಹ ಫಲ ವೀಕ್ಷಕರು ನಮಗೆ ಗೊತ್ತಾಗೋದಿಲ್ಲ, ಗೊತ್ತಾಗದ ರೀತಿಯಲ್ಲಿ ನಮಗೆ ಆ ಒಂದು ತಾಯಿಯ ಹಾಗೂ ಭಗವಂತನ ಈ ಒಂದು ನಮಗೆ ಅನುಗ್ರಹ ನಮಗೆ ದೊರೆಯುತ್ತಾ ಇರ್ತದೆ. ಅದನ್ನು ತಿಳಿಯೋದಿಲ್ಲ ಅಷ್ಟೆ. ನೋಡ್ಲಿಕ್ಕೆ ಸಣ್ಣ ಸಣ್ಣ ವಿಷಯ ಇರ್ತದೆ, ಆದ್ರೆ ಅದರ ಒಂದು ಫಲ ಏನಿದೆಲ್ಲ ಅದ್ಭುತವಾದಂತಹ ಫಲ ನಾವು ಪಡಿತೇವೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಈ ಒಂದು ಪೂಜಾ ಪುರಸ್ಕಾರವನ್ನು ಹೆಚ್ಚಿನ ಮಟ್ಟಿಗೆ ನಾವು ಮಾಡ್ತಾ ಇರ್ತೇವೆ. ಅದೇ ರೀತಿ ಒಳ್ಳೆ ಒಳ್ಳೆಯ ಶುಭ ಕಾರ್ಯಗಳು ಸಹ ಬಹಳ ಜನ ಮಾಡ್ತಾ ಇರ್ತಾರೆ. ಈ ಒಂದು ಮುಹೂರ್ತ ಅಂತ ಕೂಡ ಅದಕ್ಕೆ ಅಂತ ವಿಶೇಷವಾಗಿ ಮಾಡ್ಕೊಂಡು ಮಾಡ್ತಿರ್ತಾರೆ. ಹಾಗಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ದೀಪಾರಾಧನೆಯಂತೂ ಖಂಡಿತ ಮಾಡ್ತೇವೆ. ಈ ದೀಪಾರಾಧನೆ ಮಾಡಿಕೊಂಡ ನಂತರ ನಾವು ಅಲ್ಲಿ ಪೂಜೆಯನ್ನು ಸಲ್ಲಿಸುವಾಗ ನಮ್ಮ ಮನಸ್ಸಿನಲ್ಲಿರುವ ಯಾವುದಾದ್ರೂ ಒಂದು ವಿಷಯ ನಮಗೆ ತುಂಬ ಡೀಪಾಗಿ ನಮಗೆ ತುಂಬ ಕೊರಗ್ತಾ ಇದೆಪ್ಪ, ನಾನು ಹಂಗೆ ಮಾಡಬಾರ್ದಿತ್ತು ಅಥವಾ ನನಗೆ ಅವ್ರು ಹಂಗೆ ಹೇಳಬಾರ್ದಿತ್ತು, ಈ ರೀತಿ ಏನೆಲ್ಲ ಇರ್ತದೆ ವೀಕ್ಷಕರೇ, ಇಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಏನೆಲ್ಲ ಏನು ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ, ಒಂದಲ್ಲ ಒಂದು ವಿಷಯದಲ್ಲಿ ಕಿರಿಕಿರಿ ಇದ್ದಿರ್ತದೆ. ತಮ್ಮಲ್ಲಿ ಎಂತಹದ್ದೇ ಕಿರಿಕಿರಿ ಇದ್ರೂ ಸಹ ಈ ರೀತಿಯಂತಹ ನಿಮ್ಮ ಕಿರಿಕಿರಿ ಕೋರಿಕೆಗಳನ್ನು ಆ ಒಂದು ಭಗವಂತನಲ್ಲಿ ನೀವು ಪೂಜೆ ಮಾಡುವಾಗ ಒಂದು ಹೇಳಿಕೊಂಡ್ರೆ ಖಂಡಿತ ಅನುಗ್ರಹ ಪಡಿತೀರ ನೀವು ಅಂತ ಹೇಳ್ಬೋದು. ಆದರೆ ಇದನ್ನು ಮಾಡುವಾಗ ಒಳ್ಳೆಯ ಶ್ರದ್ಧೆಯನ್ನು ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವುದಪ್ಪ ಅಂದರೆ, ನೀವು ಪೂಜೆಯನ್ನು ಮಾಡ್ತೀರಾ, ಪೂಜೆ ಮಾಡಿಸ್ತೀರಾ ಬ್ರಾಹ್ಮಣರ ಮೂಲಕ ದೇವಸ್ಥಾನಗಳಲ್ಲಿ ಇಷ್ಟು ದುಡ್ಡು ಅಂತ ಹೇಳ್ಕೊಟ್ಟು ಮಾಡಿಸ್ತೀರಾ, ಆದರೆ ಅದನ್ನ ಅವನು ಏನು ಮಂತ್ರ ಉಚ್ಚಾರ ಮಾಡ್ತಾ ಇದ್ದಾನೆ ಆ ಒಂದು ಬ್ರಾಹ್ಮಣ ಅನ್ನೋದು ಕೂಡ ನಿಮಗೆ ಕೇಳಲಿಕ್ಕೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಕಾರಣ ನಿಮ್ಮ ಫೋನ್ ಇರ್ತದೆ, ನಿಮ್ಮ ಹಲವಾರು ಬಿಸ್ನೆಸ್ನ ಅಷ್ಟೊಂದು ಸಂಪರ್ಕ ಇರ್ತದೆ. ಆದ್ರೆ ಅಟ್ಲೀಸ್ಟ್ ನೀವೊಂದು ಈ ಒಂದು ಮಾಸದಲ್ಲಿ ನೀವು ಯಾವುದೇ ಪೂಜಾ ಪುನಸ್ಕಾರ ಮಾಡಿದ್ರು ಸಹ ಅದಕ್ಕೆ ವಿಶೇಷವಾದಂತಹ ಫಲ ದೊರೀತದೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಂತಹ ಒಂದು ವಿಶೇಷ ಫಲ ಪಡೆಯುವಾಗ, ನೀವು ಪೂಜಾ ಪುನಸ್ಕಾರ ಅಷ್ಟೆಲ್ಲ ನೀವು ಕಷ್ಟಪಟ್ಟು ಮಾಡಿಸ್ತಾ ಇರುವಾಗ ಅದರ ಒಂದು ವಿಶೇಷತೆ ನೀವು ತಿಳಿದುಕೊಳ್ಳಿ. ಅದೇ ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ನಮಗೆ ಏನ ಮುಂದೆ ನಮ್ಗೆ ಯಾವ ರೀತಿ ಫಲ ಕೊಡ್ತದೆ, ಯಾಕೆ ಈಗ ಮಾಡಬೇಕು ಅನ್ನೋದು ಕೂಡ ನಾವು ಸ್ವಲ್ಪ ಪೇಷನ್ಸ್ನ ಕೇಳಬೇಕಾಗುತ್ತೆ. ಹಾಗಾಗಿ ನಾವು ಈ ಒಂದು ಪೂಜಾ ಪುರಸ್ಕಾರ ಮಾಡಿಕೊಳ್ಳುವಾಗ ಶ್ರದ್ಧಾಯಿಂದ ಇಡಬೇಕು ವೀಕ್ಷಕರು. ಮನಸ್ಸು ತುಂಬ ಶಾಂತಿ ತಿಳಿಯಾಗಿ ಇಟ್ಕೋಬೇಕು, ಯಾವುದೇ ಯೋಚನೆ ಮಾಡ್ಕೋಬಾರ್ದು. ನಾವು ಬಂದಿದ್ದು ಯಾವ ಕೆಲಸಕ್ಕೆ, ನಾವು ಏನು ಪೂಜೆ ಮಾಡಿಸ್ತಾ ಇದ್ದೇವೆ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಮಾಡಿದರೆ ಖಂಡಿತ ನಮಗೆ ಏಕೆ ಯಾಕೆ ಏನು ಹಾಗೆ ನಮಗೆ ಯಾವ ರೀತಿ ಸಮಸ್ಯೆ ಉಂಟಾಗ್ತದೆ, ಯಾಕೆ ಉಂಟಾಗ್ತಾ ಇದೆ, ಅದು ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದೆ ವೀಕ್ಷಕರೇ ಆ ಸಮಯದಲ್ಲಿ. ಹಾಗಾಗಿ ಈ ಒಂದು ಪೂಜಾ ಸಮಯದಲ್ಲಿ ಆದಷ್ಟು ನೀವು ನಿಮ್ಮ ಮನಸ್ಸನ್ನು ಒಂದು ಕೇಂದ್ರೀಕೃತ ಮಾಡಿಕೊಂಡು ಈ ರೀತಿ ಒಂದು ಪೂಜೆಯಲ್ಲಿ ನೀವು ಮಗ್ನ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಈ ಒಂದು ದೇವಾಲಯಗಳಲ್ಲಿ ಹೋದಾಗ ಅಲ್ಲಿ ಏನು ಮಾಡ್ತಾರೆ, ಬಹಳಷ್ಟು ಜನ ಈ ಒಂದು ಶಿವನ ಮುಂದೆ, ಈ ಶಿವನ ಮುಂದೆ ಅಂತಲೇ ಅಲ್ಲ, ಪ್ರತಿಯೊಂದು ದೇವಸ್ಥಾನದಲ್ಲೂ ಅಷ್ಟೇ, ಈ ಒಂದು ದೇವರ ಮೂರ್ತಿಯ ಮುಂಭಾಗದಲ್ಲಿ, ಸ್ಟ್ರೇಟ್ ಮುಂಭಾಗದಲ್ಲಿ ಶಿವನ ಹೆಚ್ಚಿನ ಮಟ್ಟದಾಗೆ ಶಿವನ ಒಂದು ದೇವಾಲಯಗಳಲ್ಲಿ ಈ ಒಂದು ನಂದಿ ವಿಗ್ರಹನ ಇಡ್ತಾರೆ. ಬಹಳಷ್ಟು ದೇವಾಲಯಗಳೆಲ್ಲ ಇಟ್ಟಿರ್ತಾರೆ. ಅಂದರೆ ಅವರವರ
ಮನಸ್ಸಿಗೆ ತಕ್ಕ ಹಾಗೆ ಅವ್ರು ಏನ್ ಮಾಡ್ತಾರೆ, ಈ ಒಂದು ನಂದಿ ವಿಗ್ರಹದಲ್ಲಿ ಆ ಒಂದು ನಂದಿ ಕಿವಿಯಲ್ಲಿ ಕೂಡ ಹೇಳ್ತಿರ್ತಾರೆ, ತಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅದು ಸೀದಾ ಭಗವಂತನಿಗೆ ಸೇರ್ತದೆ ಅಂತ ಹೇಳ್ತಾರೆ. ಇದೆಲ್ಲ ಮಾಡ್ತಾರೆ ಇಲ್ಲ ಅನ್ನೋದಿಲ್ಲ, ಅದು ಅವರವರ ಅನಿಸಿಕೆ ವೀಕ್ಷಕರೇ. ಆದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ನಂದಿ ವಿಗ್ರಹನ ಇಟ್ಟಿರ್ತಾರಲ್ಲ, ಆ ಒಂದು ಶಿವನ ದೇವಾಲಯದ ಮುಂಭಾಗ ಸ್ಟ್ರೇಟ್ ಅಲ್ಲೇ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಸ್ಟ್ರೇಟ್ ಅಲ್ಲೇ ಈ ಒಂದು ನೇರವಾಗಿ ಈ ಒಂದು ಆಮೆಯ ಪ್ರತಿಮೆ ಕೂಡ ಇಟ್ಟಿರ್ತಾರೆ. ಅದೇ ರೀತಿಯಾಗಿ ಅದೆಲ್ಲ ಎಷ್ಟೋ ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಭಗವಂತನ ಕೆಳಭಾಗದಲ್ಲೇ, ಭಗವಂತ ಹೀಗೆ ಮೇಲ್ ಸ್ಟೆಪ್ಪಲ್ಲಿ ಇದ್ದಾನಪ್ಪ ಅಂತಂದ್ರೆ ಆ ಒಂದು ಕೆಳಭಾಗದಲ್ಲೇ ಇನ್ನೊಂದು ಟೇಬಲ್ ಅಥವಾ ಏನಾದ್ರೂ ಒಂದು ವ್ಯವಸ್ಥೆ ಇಲ್ಲ, ದೇವ್ರ ಕಟ್ಟೆ ಅಂತಾನೆ ಮಾಡಿರ್ತಾರೆ. ಅಂತಹ ಒಂದು ಕಟ್ಟೆಗಳಲ್ಲಿ ಒಂದು ಪದ್ಮಕಮಲದ ರೂಪದಲ್ಲಿ ಆ ಒಂದು ಪಾದುಕೆಗಳನ್ನ ಕೂಡ ಇಟ್ಟಿರ್ತಾರೆ ವೀಕ್ಷಕರೇ, ನೀವು ಗಮನಿಸಿರಬಹುದು. ವಿಶೇಷವಾಗಿರುವಂತಹ ಒಂದು ವಿಷಯ ಹೇಳ್ತಾ ಇದ್ದಾನೆ ವೀಕ್ಷಕರೇ, ಈ ಒಂದು ಪಾದುಕೆ ಕೂಡ ಇಟ್ಟಿರ್ತಾರೆ. ಕೆಲವರು ಬೆಳ್ಳಿದ ಮಾಡಿಸಿರ್ತಾರೆ ದೇವಾಲಯಗಳಲ್ಲಿ, ಕೆಲವರು ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದೇವಸ್ಥಾನದ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿರ್ತಾರೆ. ಈ ರೀತಿ ಇಂತಹ ಪಾದುಕೆಗಳಿಗೆ ನಾವು ನಮಸ್ಕರಿಸಿದ್ರೆ ಬಹಳ ಒಳ್ಳೆಯದು ವೀಕ್ಷಕರೇ. ಅದೇ ನಾವು ಈ ಒಂದು ಬ್ರಾಹ್ಮಣರಿಗಾಗಲಿ ಅಥವಾ ಬೇರೆ ಯಾರಾದರೂ ನಮಗಿಂತ ಹಿರಿಯರು ಅಂತ ಹೇಳಿ ನಾವು ದೇವಸ್ಥಾನದಲ್ಲಿ ನಾವು ಕಾಲು ಮುಗಿಬಾರ್ದು ಅವರಿಗೆ. ಇದೇ ಈ ರೀತಿಯಾಗಿ ಈ ಒಂದು ದೇವಾಲಯದ ಒಂದು ಏನು ಪದ್ಮಕಮಲದಲ್ಲಿ ಇರುವಂತಹ ಈ ಒಂದು ಪಾದುಕೆ ಇರ್ತದಲ್ಲ, ಅಂತಹ ಒಂದು ಪಾದುಕೆಗಳಿಗೆ ನಾವು ನಮಸ್ಕರಿಸಿದ್ರೆ ತುಂಬಾ ಒಳ್ಳೆ ಫಲ ಬರ್ತದೆ ಅಂತ ಹೇಳ್ಬೋದು. ಹಾಗೇನೆ ಹಲವಾರು ಜನರು ಏನ್ ಮಾಡ್ತಾರೆ, ಈ ಒಂದು ನಂದಿ ವಿಗ್ರಹದ ಬಳಿ ಹಳದಿ ಕುಂಕುಮವನ್ನ ಅರಿಶಿನ ಕುಂಕುಮವನ್ನ ಎರಿಸುತ್ತಾರೆ. ಆ ಅರಿಶಿನ ಕುಂಕುಮ ಅಲ್ಲಿ ಹಾಕಬಾರ್ದು ವೀಕ್ಷಕರೇ, ಅದು ಏನೇ ಇದ್ರೂ ಕೂಡ ನಾವು ಭಗವಂತನಿಗೆ ನಾವು ಅರ್ಪಿಸ್ಬೇಕು. ಅವರು ಯಾವ ರೀತಿ ಅವರಿಗೆ ಅನುಕೂಲ ಆಗುತ್ತೋ ಆ ರೀತಿ ಅವರು ಹಚ್ಚದಾ ಹೋಗ್ತಾರೆ. ಆದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಈ ನಂದಿ ವಿಗ್ರಹ ಹೊರಭಾಗದಲ್ಲಿ ಇರ್ತದೆ. ಹಾಗಾಗಿ ಹಲವಾರು ಜನರು ನೀವು ನೋಡಿರಬಹುದು, ಹಲವಾರು ಜನ ಏನ್ ಮಾಡ್ತಾರೆ, ಈ ನಂದಿ ವಿಗ್ರಹದ ಮುಂದೆ ಅರಿಶಿನ ಕುಂಕುಮ ಹೂ ಎಲ್ಲವೂ ಕೂಡ ಹಾಕಿ ಇಟ್ಟಿರ್ತಾರೆ. ಬಟ್ ಅದ್ರಲ್ಲಿ ಏನು ನಿಮಗೆ ಅದ್ರಲ್ಲಿ ನಿಮಗೇನು ಅಷ್ಟೊಂದು ಪರಿಹಾರ ಸಿಗುವುದಿಲ್ಲ ಅಂತ ಹೇಳ್ಬೋದು. ಅದೇ ನೀವು ಪದ್ಮ ಕಮಲ ಈ ಒಂದು ಪಾದಗಳಿಗೆ ಇರಿಸಿದ್ರೆ ಅಲ್ಲಿ ಒಂಥರ ಬೆನಿಫಿಟ್ ಅಂತ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ಆ ಒಂದು ದೇವರ ಸಾಕ್ಷಾತ್ ದೇವರ ಒಂದು ಪಾದುಕೆ ಅಂತಾನೆ ಹೇಳ್ಬೋದು. ಪಾದ ಕಮಲಗಳಿಗೆ ನಾವು ಸ್ಪರ್ಶನೆ ಮಾಡಿ ನಾವು ಅದಕ್ಕೆ ಅದರ ಒಂದು ಆಶೀರ್ವಾದ ಪಡಿತೇವೆ. ಆ ರೀತಿಯಲ್ಲಿ ಮಾಡಿದಾಗ ನಾವು ಅದಕ್ಕೆ ಅರಿಶಿನ ಗಂಧ ಕುಂಕುಮನ ಹೂವನ್ನ ಇರಿಸಿದಾಗ ಅದಕ್ಕೆ ಒಂದು ಅರ್ಥ ಇರ್ತದೆ ಅಂತ ಹೇಳ್ಬೋದು. ಇನ್ನು ವೀಕ್ಷಕರೇ, ಹಲವಾರು ಜನ ಏನ್ ಮಾಡ್ತಾರೆ, ಈ ಬ್ರಾಹ್ಮಣರಿಗೆ ಈ ರೀತಿಯಾಗಿ ಅವರು ಪೂಜಾ ಪುನಸ್ಕಾರ ಸಲ್ಲಿಸಿದಾಗ ಅವರಿಗೆ ಕಾಲು ಮುಗಿತಾರೆ. ಅವರಿಗೆ ಕಾಲು ಮುಗಿದಲ್ಲಿ ಯಾವುದೂ ಅರ್ಥ ಇರಲ್ಲ. ಯಾಕಂದ್ರೆ ಮುಗಿತಾರೆ ಇಲ್ಲ ಅಂದಿಲ್ಲ, ಮಾಡ್ತಾರೆ. ಆದ್ರೆ ಭಗವಂತನ ಒಂದು ಆಶೀರ್ವಾದ, ನಾವು ದೇವಾಲಯದ ಆಲಯಕ್ಕೆ ಹೋದಾಗ ಆ ಒಂದು ದೇವಾಲಯದ ಆಲಯದಲ್ಲಿ ಪ್ರತಿಯೊಂದು ದೇವಾಲಯದಲ್ಲೂ ಅಷ್ಟೇ ವೀಕ್ಷಕರೇ, ಈ ಒಂದು ಭಗವಂತನ ಶಿರದ ಮೇಲೆ ಒಂದು ಕಿರೀಟದ ರೂಪದಲ್ಲಿ ಒಂದು ಬೆಳ್ಳಿಯ ಒಂದು ಸಾಮಾನು ನೀವು ನೋಡಿರಬಹುದು. ಒಂಥರ ಕ್ಯಾಪ್ ರೀತಿಯಲ್ಲಿ ಇರ್ತದೆ ವೀಕ್ಷಕರೇ ಅದು. ಅದನ್ನ ಏನ್ ಮಾಡ್ತಾರೆ, ಅದು ಕೆಲವು ದೇವಸ್ಥಾನಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಸ್ಪೆಷಲ್ ದಿನಗಳಲ್ಲಿ ಅದನ್ನ ಹಾಕಿರ್ತಾರೆ, ದೇವ ಮೂರ್ತಿಗಳಿಗೆ ಹಾಕಿರ್ತಾರೆ. ಇಲ್ಲಪ್ಪ ಅಂತಂದಾಗ ಆ ಒಂದು ದೇವರ ಏನ್ ವಿಗ್ರಹ ಇದೆಲ್ಲ ಅದ್ರ ಪಾತ್ರದ ಕೆಳಗೆ ಅದನ್ನ ಇಟ್ಟಿರ್ತಾರೆ, ನೀವು ಗಮನಿಸಬಹುದು ವೀಕ್ಷಕರೇ. ಅಂತಹದನ್ನ ಅಂತಹ ಒಂದು ಬೆಳ್ಳಿಯ ಕಿರೀಟ ಏನು ಅದು ದೇವರಿಗೆ ಸಮಾನವಾದದ್ದು, ಅದು ದೇವರ ತಲೆ ಮೇಲೆ ಇರುವಂತದ್ದು, ಅದನ್ನ ತೆಗೆದುಕೊಂಡು ಅದಕ್ಕೆ ಅದನ್ನ ಆ ಒಂದು ತಲೆ ಮೇಲೆ ಈ ರೀತಿಯಾಗಿ ಇಟ್ಟು ಅದನ್ನ ಆಶೀರ್ವದಿಸ್ತಾರೆ ವೀಕ್ಷಕರೇ. ಈ ರೀತಿ ಮಾಡಿಕೊಳ್ಳಿ, ಇದು ತುಂಬಾ ಒಳ್ಳೆಯದು, ತುಂಬಾ ಒಳ್ಳೆಯದು, ನಿಮಗೆ ಫಲ ದೊರೆತದೆ. ಕಾರಣ ಸೀದಾ ನಮಗೆ ಭಗವಂತನಿಂದ ನಮಗೆ ಅದು ದೊರೆಯುತ್ತದೆ. ಬೆಳ್ಳಿಯಿಂದ ಮಾಡಿರ್ತಾರೆ ವೀಕ್ಷಕರೇ, ಒಂದು ರೀತಿ ಕಿರೀಟದ ರೀತಿಯಲ್ಲಿ ಒಂಥರ ಚೂಪಾಗಿ ಒಂಥರ ಕಿರೀಟ ನೋಡಿರ್ತಲ್ಲ ಆ ರೀತಿಯಾಗಿ ಬರ್ತದೆ ಅದು. ನೀವು ಬಹುಶಃ ಹಲವಾರು ದೇವಾಲಯಗಳಲ್ಲಿ ನೋಡಿದ್ದೀರಾ, ಕೆಲವರು ಕೆಲವೊಂದು ಶೇಪ್ಗಳಲ್ಲಿ ಮಾಡಿಸಿರ್ತಾರೆ, ಅದು ಹೆಚ್ಚಿನ ಮಟ್ಟದಾಗಿ ಬೆಳ್ಳಿದಲ್ಲೇ ಇರ್ತದೆ. ನೀವು ಗಮನಿಸಬೇಕಾದ್ರೆ ಇನ್ನು ಈ ಒಂದು ವಿಡಿಯೋ ನೋಡಿದ್ರ ಮೂಲಕ ನೀವು ದೇವಾಲಯಗಳಲ್ಲಿ ಬೇಕಾದ್ರೆ ನೀವು ಗಮನಿಸಬಹುದು. ಆ ರೀತಿ ನಾವು ಅದನ್ನ ಕೇಳಬೇಕು. ಕೆಲವರು ಮಾಡ್ತಿರ್ತಾರೆ, ಬ್ರಾಹ್ಮಣರು ಮಾಡ್ತಿರ್ತಾರೆ, ಆದ್ರೆ ಕೆಲವರು ಮಾಡೋದಿಲ್ಲ. ಹಾಗಾಗಿ ಆ ಒಂದು ಅದು ಏನ್ ನಾ ಹೇಳಿದ್ನಲ್ಲ ಕಿರೀಟ ಅಂತ ಹೇಳಿದ್ನಲ್ಲ, ಆ ಒಂದು ಕಿರೀಟದ ಮೂಲಕ ರೌಂಡ್ ಶೇಪ್ ಅಲ್ಲಿ ಇರ್ತದೆ, ಹೀಗೆ ಉದ್ದಕ ಈ ರೀತಿ ಇರ್ತದೆ ವೀಕ್ಷಕರೇ. ಅದನ್ನ ಈ ರೀತಿ ಹೀಗೆ ಇಟ್ಟು ಅದನ್ನ ನಮಗೆ ನಮಸ್ಕಾರ ನಮಗೆ ನಮಸ್ಕಾರ ಮಾಡಿ ನೀವು ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನ ನಮ್ಮ ತಲೆ ಮೇಲೆ ಆಶೀರ್ವಾದ ಮಾಡ್ತಾರೆ. ಈ ರೀತಿಯಾದಂತಹ ಆಶೀರ್ವಾದ ಪಡೆಯಿರಿ ವೀಕ್ಷಕರೇ, ಇದು ತುಂಬಾ ಅತ್ಯದ್ಭುತವಾದ ಫಲ ಕೊಡ್ತಾ ಇದೆ. ನೀವು ಇನ್ನು ಮೇಲಾದರೂ ಇರ್ಬೇಕಾದ್ರೆ ನೀವು ಗಮನ ಕೊಡಬಹುದು. ನೀವು ಒಂದು ವೇಳೆ ನಿಮಗೆ ಆಗಿಲ್ಲಪ್ಪ ಅಂತಂದ್ರೆ ನೀವು ಅರ್ಚಕರಿಗೆ ಹೋಗಿ ಕೇಳಿದ್ರೆ ಅವರು ಸಹ ನಿಮಗೆ ತೋರಿಸ್ತಾರೆ, ಹಾಗೆ ನಿಮಗೆ ಆಶೀರ್ವಾದ ಕೂಡ ಮಾಡಿಕೊಡ್ತಾರೆ. ಈ ರೀತಿಯಾಗಿ ನೀವು ಭಗವಂತ ದೇವಾಲಯಕ್ಕೆ ಹೋದಾಗ ಭಗವಂತನ ಈ ರೀತಿಯಾಗಿ ನೀವು ಆಶೀರ್ವಾದನ ಪಡೆಯಿರಿ. ಅದನ್ನ ಕೆಲವರು ಏನ್ ಮಾಡ್ತಾರೆ, ಅದನ್ನೆಲ್ಲ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ ಕೆಲವರಿಗೆ, ಹಾಗೇನ್ ಮಾಡ್ತಾರೆ, ಸರಿ ಬಿಡು ಬ್ರಾಹ್ಮಣರಿಗೆ ಮಾಡಿದ್ರೆ ಆಯ್ತು, ದೇವರ ಸಮಾನ ಮಾಡಿ ಅದು ಕೂಡ ಒಳ್ಳೇದು ಇಲ್ಲ ಅನ್ನೋದಿಲ್ಲ. ಆದ್ರೂ ಸಹ ಇನ್ನು ಅತ್ಯುತ್ತಮವಾದಂತಹ ನಮಗೆ ಫಲ ಸಿಗ್ತದೆ ಅಲ್ವಾ. ಹಾಗಾಗಿ ಈ ರೀತಿಯಾಗಿ ನಮಗೆ
ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿರೋದಿಲ್ಲ. ಯಾರಿಗೆ ಗೊತ್ತಿದೆಯೋ ಅವರು ಈ ರೀತಿ ಖಂಡಿತ ಅವರು ಅರ್ಚಕರಿಗೆ ಕೇಳಿ ಮಾಡಿಕೊಂಡು ಹೋಗ್ತಾರೆ. ಯಾರಿಗೆ ಗೊತ್ತಿರೋದಿಲ್ವೋ ಅವರು ಈ ರೀತಿ ಮುಂದೆ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಒಳ್ಳೆಯ ಒಂದು ಫಲ ಪಡೆಯಿರಿ, ಆ ದೇವಿಯ ಒಂದು ಆಶೀರ್ವಾದ ಪಡೆಯಿರಿ ಅಂತ ಹೇಳಿಕೊಳ್ಳುತ್ತಾ, ಇದು ಈ ರೀತಿಯಾಗಿ ನಾವು ಮಾಡಿದ್ರೆ, ನಾವು ಪೂಜಾ ಪುನಸ್ಕಾರ ಮಾಡಿದ್ರು ಕೂಡ ಅರ್ಥ ಇದೆ. ಅದರಲ್ಲೂ ಸ್ಪೆಷಲ್ ಆಗಿ ಒಂದು ಕಾರ್ತಿಕ ಮಾಸದಲ್ಲಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ನಮಗೆ ಅನುಗ್ರಹ ಪಡಿತೇವೆ ನಾವು ಭಗವಂತನ ಅಂತ ಹೇಳಿ ಹೇಳ್ಬೋದು. ಆದರೆ ವೀಕ್ಷಕರೇ, ನೀವು ಯಾವುದೇ ನೀವು ಪೂಜಾ ಪುನಸ್ಕಾರ ಮಾಡಿದ್ರು ಸಹ, ಯಾವುದೇ ಒಂದು ದೇವಾಲಯಕ್ಕೆ ಹೋದ್ರು ಸಹ, ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಅಂದ್ರೆ ಈ ಒಂದು ನೀವು ಶ್ರದ್ಧೆಯಿಂದ ಮಾಡಬೇಕು, ಗಡಿಬಿಡಿ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಗಡಿಬಿಡಿ ಯಾವಾಗಲೂ ನಮ್ಮ ಜೀವನದಲ್ಲಿ ಇದ್ದೇ ಇರ್ತದೆ. ದೇವಸ್ಥಾನಗಳಿಗೆ ಹೋದಾಗ ಆದಷ್ಟು ತಾಳ್ಮೆಯಿಂದ ಇರಬೇಕು. ತಾಳ್ಮೆ ಶ್ರದ್ಧೆ ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ. ಹಾಗಾಗಿ ಸಾಯಿಬಾಬಾ ಅವ್ರು ಹೇಳಿದ್ದಾರೆ, ಪ್ರತಿಯೊಂದು ದೇವರು ಸಹ ಹೇಳಿದ್ದಾರೆ ಇಲ್ಲ ಅಂದಿಲ್ಲ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಾಯಿಬಾಬಾ ಶ್ರೀ ಸಾಯಿಬಾಬಾ ಅವ್ರು ಏನ್ ಹೇಳಿದ್ದಾರೆ, ಶ್ರದ್ಧಾ ಮತ್ತೆ ಸಬೂರಿ, ಶ್ರದ್ಧೆ ಮತ್ತು ತಾಳ್ಮೆ ನಿಮ್ಮಲ್ಲಿ ಹೆಚ್ಚು ಇಟ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಪೇಷನ್ಸ್ ನ ಒಂದು ಭಗವಂತ ಪರೀಕ್ಷೆ ಮಾಡಿ ನಿಮ್ಮ ಹತ್ತಿರ ನಿಮ್ಮ ಒಂದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದನ್ನ ಈಡೇರಿಸ್ಕೊಡ್ತಾನೆ ಅನ್ನುವಂತಹ ಒಂದು ಮಾತು ಹೇಳಿದ್ದಾರೆ. ಹಾಗಾಗಿ ಶ್ರದ್ಧೆ ಬಹಳ ಇಂಪಾರ್ಟೆಂಟ್ ವೀಕ್ಷಕರೇ. ಇದರಲ್ಲಿ ನೀವು ವೆಚ್ಚ ಮಾಡುತ್ತಿರುವಂತಹ ಹಣದ ಮೊತ್ತ ಬರೋದಿಲ್ಲ. ನೀವು ಇಷ್ಟು ಜನಕ್ಕೆ ಕರ್ಕೊಂಡು ನಾನು ಪೂಜೆ ಮಾಡಿಸ್ತೀನಿ, ಭಟ್ರಿಗೆ ಇಷ್ಟು ನಾನು ದುಡ್ಡು ಕೊಟ್ಟಿದ್ದೀನಿ, ದೇವ ಭಗವಂತನಿಗೆ ಇಷ್ಟು ನಾನು ಹುಂಡಿಗೆ ಕಾಣಿಕೆ ಹಾಕಿದ್ದೀನಿ, ಇದ್ಯಾವುದು ಕೂಡ ಬರೋದಿಲ್ಲ ವೀಕ್ಷಕರೇ. ನೀವು ಭಗವಂತನ ಹತ್ರ ಹೋದಾಗ, ನೀವು ಪೂಜಾ ಸಲ್ಲಿಸುವಾಗ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ನೀವು ಪ್ರೇಯರ್ ಮಾಡಿಕೊಂಡು, ಹಾಗೇನೆ ಈ ರೀತಿಯಾದಂತಹ ನಾನು ಆಗಲೇ ತಿಳಿಸ್ದೆ, ಈ ರೀತಿಯಾದಂತಹ ಒಂದು ನಾವು ಭಗವಂತನ ಆಶೀರ್ವಾದವನ್ನು ಪಡೆದುಕೊಂಡ್ರೆ ಅತ್ಯದ್ಭುತವಾದಂತಹ ಫಲವನ್ನು ಪಡೆಯಬಹುದು ವೀಕ್ಷಕರೇ. ಯಾವುದೇ ರೀತಿಯಾದಂತಹ ಗೊಂದಲ, ಸಮಸ್ಯೆ, ಕಿರಿಕಿರಿ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗ್ತದೆ. ಖಂಡಿತ ನೀವು ಅರ್ಥ ಮಾಡಿಬಿಡಿ, ನಿಮಗೆ ಗೊತ್ತಾಗ್ತದೆ ಅಂತ ಹೇಳ್ಬೋದು. ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದರಲ್ಲಿ ವೀಕ್ಷಕರೇ, ಧನ್ಯವಾದಗಳು.